ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಈಶ್ವರ್ ನೀವು ನೋಡ್ತಿದ್ದೀರಿ ನ್ಯೂ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನನಗೆ ತುಂಬ ಜನ ಆದರೆ ಕಮೆಂಟ್ ಮಾಡಿದರು ನನ್ನ ಮೊಬೈಲ್ ಲ್ಯಾಗ್ ಆಗ್ತಿದೆ ಅದೇ ರೀತಿ ಹೀಟ್ ಆಗ್ತಿದೆ ಸೊ ಇದಕ್ಕೆ ಏನಾದರೂ ಸೊಲ್ಯೂಷನ್ ಹೇಳಿ ಅಂತೇಳಿಬಿಟ್ಟು ಸೊ ಅದಕ್ಕಾಗಿ ಇವತ್ತಿನ ವೀಡಿಯೋ ಆದರೆ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೂರು ಸೆಟ್ಟಿಂಗ್ಸ್ ಆದರೆ ತಿಳಿಸ್ಕೊಡ್ತೀನಿ ಈ ಮೂರು ಸೆಟ್ಟಿಂಗ್ಸ್ ನ ನೀವು ಎನೇಬಲ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲ್ ಹೀಟ್ ಆಗೋದಿಲ್ಲ ಅದೇ ರೀತಿ ಲ್ಯಾಗ್ ಆದರೆ ಆಗೋದಿಲ್ಲ ಆ ಸೆಟ್ಟಿಂಗ್ಸ್ ಯಾವುದು ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆಗಲೇ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ಇನ್ನೂ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ದಲ್ಲಿರುವ ಬೆಲ್ಲೈಕನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ನಾವು ಆಕೋ ಲೇಟೆಸ್ಟ್ ವಿಡಿಯೋಸ್ನ ಎಲ್ಲರಿಗಿಂತ ಮೊದಲು ನೋಡಕ್ಕೆ ಬನ್ನಿ ಗೈಸ್ ವೀಡಿಯೋನ ಶುರು ಮಾಡೋಣ ಗೈಸ್ ಮೊದಲನೇ ಸೆಟ್ಟಿಂಗ್ ಏನು ಅಂದರೆ ನಿಮ್ಮ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿಕೊಂಡು ಮೇಲಕ್ಕೆ ಸ್ಕ್ರಾಲ್ ಮಾಡಿ ಇಲ್ಲಿ ನಿಮಗೆ ಅಡಿಷ್ನಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಕೆಲವೊಂದು ಮೊಬೈಲ್ಸ್ನಲ್ಲಿ ಅಬೌಟ್ ಫೋನ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮಗೆ ಡೆವಲಪರ್ ಆಪ್ಷನ್ ಅಂತ ಇರುತ್ತೆ ಕೆಲವೊಂದು ಮೊಬೈಲ್ಸ್ನಲ್ಲಿ ಡೆವಲಪರ್ ಆಪ್ಷನ್ಸ್ ಶೂ ಆಗ್ತಿಲ್ಲ ಅಂದರೆ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಹೌ ಟು ಎನೇಬಲ್ ಡೆವಲಪರ್ ಆಪ್ಷನ್ ವಿವೋ ರೆಡ್ಮಿ ಅಥವಾ ಓಪೋ ನಿಮ್ಮ ಮೊಬೈಲ್ ಯಾವುದಿದೆಯೋ ಆ ಮೊಬೈಲ್ನ ಹಾಕಿ ಸರ್ಚ್ ಮಾಡಿ ನಿಮಗೆ ತುಂಬ ವೀಡಿಯೋಸ್ ಆದರೆ ಶೂ ಆಗುತ್ತೆ ನೀವು ಆ ವೀಡಿಯೋಸ್ನ ನೋಡಿ ಆರಾಮಾಗಿ ಎನೇಬಲ್ ನಾನು ನಾನಾದರೆ ತೋರಿಸ್ತಿಲ್ಲ ಯಾವ ರೀತಿ ಡೆವಲಪರ್ ಆಪ್ಷನ್ನ ಎನೇಬಲ್ ಮಾಡ್ಕೊಳೋದು ಅಂತ ಯಾಕಂದರೆ ಒಂದೊಂದು ಮೊಬೈಲ್ನಲ್ಲಿ ಒಂದೊಂದು ರೀತಿ ಇರತ್ತೆ ಸೊ ಈಗ ಡೆವಲಪರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೆವಲಪರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಆದರೆ ಶೋ ಆಗುತ್ತೆ ಇಲ್ಲಿ ಮೇಲ್ಗಡೆ ಈ ಆಪ್ಷನ್ ಅನ್ನೋದು ಡಿಸೇಬಲ್ ಆಗಿರುತ್ತೆ ಇದನ್ನು ಎನೇಬಲ್ ಮಾಡ್ಕೊಳ್ಳಿ ಎನೇಬಲ್ ಮಾಡ್ಕೊಂಡ್ಮೇಲೆ ಈಗ ಮೇಲಕ್ಕೆ ಸ್ಕ್ರಾಲ್ ಮಾಡಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಆದರೆ ಶೋ ಆಗುತ್ತೆ ಗೈಸ್ ಇಲ್ಲಿ ನಿಮಗೆ ಸ್ಟಿಟ್ ಮೋಡ್ ಎನೇಬಲ್ ಅಂತಿರುತ್ತೆ ಈ ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ ಈ ಆಪ್ಷನ್ನ ಎನೇಬಲ್ ಮಾಡಿಕೊಂಡ್ರೆ ಏನು ಯೂಸು ಅಂದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮೊಬೈಲ್ ಬ್ಯಾಕ್ಗ್ರೌಂಡಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ ಆದರೆ ರನ್ ಆಗ್ತಿರತ್ತೆ ಇನ್ನು ಕೆಲವೊಂದು ಎ ಪಿ ಕೆ ಅಪ್ಲಿಕೇಶನ್ಸ್ ಆದರೆ ನೀವು ಕ್ಲೋಸ್ ಮಾಡಿದ್ರು ಸಹ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರತ್ತೆ ಇದರಿಂದ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ ಅದೇ ರೀತಿ ಲ್ಯಾಗ್ ಆದರೆ ಆಗುತ್ತೆ ಈ ಆಪ್ಷನ್ನ ನೀವು ಎನೇಬಲ್ ಮಾಡಿಕೊಂಡ್ರೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ರೀತಿ ಅಪ್ಲಿಕೇಶನ್ಸ್ ಆದರೆ ರನ್ ಆಗೋದಿಲ್ಲ ಇದರಿಂದ ನಿಮ್ಮ ಹೀಟಿಂಗ್ ಪ್ರಾಬ್ಲಮ್ ಲ್ಯಾಗಿಂಗ್ ಪ್ರಾಬ್ಲಮ್ ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ ಈ ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳಿ ಗೈಸ್ ಸೆಕೆಂಡ್ ಸೆಟ್ಟಿಂಗ್ ಏನು ಅಂದರೆ ಮೇಲಕ್ಕೆ ಸ್ಕ್ರಾಲ್ ಮಾಡಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಆದರೆ ಶೋ ಆಗುತ್ತೆ ಬ್ಯಾಕ್ಗ್ರೌಂಡ್ ಪ್ರೋಸೆಸ್ ಲಿಮಿಟ್ ಅಂತಿರತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲರ ಮೊಬೈಲ್ಸಲ್ಲಿ ಆಗಿ ಸ್ಟ್ಯಾಂಡರ್ಡ್ ಲಿಮಿಟ್ ಅಂತ ಇರುತ್ತೆ ಆದರೆ ನೀವು ಅಟ್ ಮೋಸ್ಟ್ ಒನ್ ಪ್ರೋಸೆಸ್ ಅಂತಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಆಪ್ಷನ್ನ ಎನೇಬಲ್ ಮಾಡಿಕೊಂಡ್ರೆ ಏನು ಯೂಸು ಅಂದರೆ ನಿಮ್ಮ ಡಿಫಾಲ್ಟ್ ಆಗಿ ಕೆಲವೊಂದು ಅಪ್ಲಿಕೇಶನ್ಸ್ ಆದರೆ ರನ್ ಆಗ್ತಿರತ್ತೆ ಆ ಟೈಮ್ನಲ್ಲಿ ಒಂದು ಅಪ್ಲಿಕೇಶನ್ ಮಾತ್ರ ರನ್ ಆಗಬೇಕು ಜಾಸ್ತಿ ಅಪ್ಲಿಕೇಶನ್ಸು ರನ್ ಆಗಬಾರ್ದು ಅಂದರೆ ನೀವು ಯಾವ ಅಪ್ಲಿಕೇಶನ್ನ ಯೂಸ್ ಮಾಡ್ತಿರ್ತೀರೋ ಆ ಅಪ್ಲಿಕೇಶನ್ ಮಾತ್ರ ರನ್ ಆಗಬೇಕು ಬೇರೆ ಯಾವುದೇ ರೀತಿ ಅಪ್ಲಿಕೇಶನ್ಸು ರನ್ ಆಗಬಾರ್ದು ಅಂದರೆ ಈ ಸೆಟ್ಟಿಂಗ್ನ ಎನೇಬಲ್ ಮಾಡ್ಕೊಳ್ಳಿ ಇದರಿಂದ ಸಹ ನಿಮ್ಮ ಈಟಿಂಗ್ ಅದೇ ರೀತಿ ಲ್ಯಾಗಿಂಗ್ ಪ್ರಾಬ್ಲಮ್ ಅನ್ನೋದು ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ ಈ ಆಪ್ಷನ್ನ ಎನೇಬಲ್ ಮಾಡ್ಕೊಳ್ಳಿ ಗೈಸ್ ಮೂರನೇ ಸೆಟ್ಟಿಂಗ್ ಏನು ಅಂದರೆ ಇದಕ್ಕೆ ಒಂದು ಚಿಕ್ಕ ಅಪ್ಲಿಕೇಶನ್ ಆದರೆ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಈ ಅಪ್ಲಿಕೇಶನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಆಮೇಲೆ ತಿಳಿಸ್ಕೊಡ್ತೀನಿ ಈಗ ಅಪ್ಲಿಕೇಶನ್ ಆದರೆ ಓಪನ್ ಮಾಡ್ಕೊಳ್ಳಿ ನೀವು ಈ ಅಪ್ಲಿಕೇಶನ್ನ ಒಂದು ಬಾರಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿಕೊಂಡ್ರೆ ನಿಮಗೆ ಇದೇ ರೀತಿ ಆದರೆ ಶೋ ಆಗುತ್ತೆ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಆದರೆ ಶೋ ಆಗ್ತಿರ್ಬೋದು ಜಂಕ್ಸ್ ಫೈಲ್ಸ್ನ ಕ್ಲೀನ್ ಮಾಡ್ಬೋದು ಮೆಮೊರಿ ಬೂಸ್ಟ್ ಆದರೆ ಮಾಡ್ಬೋದು ನಿಮ್ಮ ಮೊಬೈಲ್ಗೆ ಯಾವುದೇ ರೀತಿ ವೈರಸ್ ಬಂದರೂ ಸಹ ಆ್ಯಂಟಿ ವೈರಸ್ ಪ್ರೊಟೆಕ್ಷನ್ ಆದರೆ ಇರುವಂಥದ್ದು ಅದೇ ರೀತಿ ಫ್ರೀ ಸ್ಪೇಸ್ ಆದರೆ ಮಾಡ್ಕೋಬೋದು ಈಗ ನಾನೊಂದು ಆಪ್ಷನ್ ಆದರೆ ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡೋದು ಅಂತ ಜಂಕ್ಸ್ ಕ್ಲೀನ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ತಿರ್ಬೋದು ನನಗೆ ಗೊತ್ತಿಲ್ಲದೆ ನನ್ನ ಮೊಬೈಲ್ನಲ್ಲಿ ಎಷ್ಟು ಜಂಕ್ಸ್ ಫೈಲು ಬಂದು ಸ್ಟೋರ್ ಆಗಿದೆ ಅಂತ ಇಲ್ಲಿ ಕೆಳಗಡೆ ನಿಮಗೆ ಒಂದು ಆಪ್ಷನ್ ಆದರೆ ಕಾಣಿಸ್ತಿರ್ಬೋದು ಒನ್ ಕ್ಲಿಕ್ ಕ್ಲೀನಿಂಗ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಎಲ್ಲ ಜಂಕ್ಸ್ ಅನ್ನೋದು ಕ್ಲಿಯರ್ ಆದರೆ ಆಗುತ್ತೆ ಇದೇ ರೀತಿ ನಿಮಗೆ ತುಂಬ ಆಪ್ಷನ್ಸ್ ಆದರೆ ಇದೆ ಪ್ರತಿಯೊಂದು ಸಹ ನಿಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಕೆಳಗಡೆ ನಿಮಗೆ ಫೋನ್ ಕೂಲರ್ ಅಂತಿದೆ ಇದನ್ನು ಎನೇಬಲ್ ಮಾಡ್ಕೊಳ್ಳಿ ಇದನ್ನು ಎನೇಬಲ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ ಹೀಟ್ ಆಗೋವಾಗ ಇದು ಕೂಲ್ ಆದರೆ ಮಾಡುತ್ತೆ ಈ ಮೂರು ಸೆಟ್ಟಿಂಗ್ಸನ್ನ ನೀವು ಆನ್ ಮಾಡಿಕೊಂಡ್ರೆ ಸಾಕು ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲ್ ಅನ್ನೋದು ಲ್ಯಾಗ್ ಆಗೋದಿಲ್ಲ ಅದೇ ರೀತಿ ಹೀಟ್ ಸಹ ಆಗೋದಿಲ್ಲ ಈ ಮೂರು ಸೆಟ್ಟಿಂಗ್ಸ್ ನಿಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಈ ಮೂರು ಸೆಟ್ಟಿಂಗ್ಸ್ನ ಎನೇಬಲ್ ಮಾಡ್ಕೊಳ್ಳಿ ಈ ರೀತಿ ನಿಮಗೆ ಈ ಅಪ್ಲಿಕೇಶನ್ ಆದರೆ ಯೂಸ್ ಆಗುತ್ತೆ ಈಗ ಈ ಅಪ್ಲಿಕೇಶನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಗಾಯ್ಸ್ ಗೈಸ್ ಈಗ ನೀವೇನು ವಿಡಿಯೋ ನೋಡ್ತಿದ್ದೀರೋ ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನ್ ಆದರೆ ಓಪನ್ ಆಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಪ್ಲೇಸ್ಟೋರಲ್ಲಿ ನಿಮಗೆ ಈ ಅಪ್ಲಿಕೇಶನ್ ಆದರೆ ಇನ್ಸ್ಟಾಲ್ ಆಗುತ್ತೆ ಇವತ್ತಿನ ವಿಡಿಯೋ ಇದೆ ಗಾಯ್ಸ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ವೀಡಿಯೋನ ಶೇರ್ ಮಾಡಿ ಅದೇ ರೀತಿ ನ್ಯೂ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ